ಯಾವುದು ನೆಟ್ಗಿಲ್ಲ. ಹೌದು ಸ್ವಾಮಿ. ಲೇ ಹೊಟ್ಟೆ ಬಾಕ ಬಾರ್ಲ ಇಲ್ಲಿ, ಏನಲ್ಲ ಸಮಾಚಾರ, ಏನಾರ ಇದ್ರೆ ಬೊಗಳಲ್ಲ. ಪಿತಾಜಿ ಮ್ಯಾಟ್ರು ಇದೆ, ಶುರು ಮಾಡ್ಲ? ಮಾಡಲ್ಲ, ಟೈಮ್ ವೇಸ್ಟ್ ಮಾಡೋದ್ ಬೇಡ ಪಿತಾಜಿ. ಇಲ್ಲಿ ನೋಡು, ನನ್ನಂತೊಂದು ಎಲೆಕ್ಷನ್ ಇಟ್ಕೊಂಬೇಕು. ಒನ್ಸ್ ಮೋರ್, ನನ್ನಂತೊಂದು ಎಲೆಕ್ಷನ್ ಇಟ್ಕೊಂಬೇಕು. ನನ್ನಂತ ಡಿಕ್ಟೇಟರ್ ಸರ್ವಾಧಿಕಾರಿ ಹಿಟ್ಲರ್ ಅಂತ ಎಲೆಕ್ಷನ್ ಇಟ್ಕೊಂಬೇಕು. ಆಗ್ತೀರೇನ್ರಿ ಓಟು? ಸರಿಯಾಗಿ ಹೇಳಿದ್ರಿ. ಮೋಸ ಮಾಡಿದ್ರೆ ಮರಕ್ ನೇಣ ಹಾಕ್ತೀನಿ, ಆಮೇಲೆ ಕಳತನ ಮಾಡಿದ್ರೆ ಕೈ ಕತ್ತರಿಸ್ತೀನಿ, ಆಮೇಲೆ ಏನು ರೇಪ್ ಮಾಡಿದ್ರೆ ದನ ಕುರಿಗೆ ಬೀಜ ಹೊಡಿತಾರಲ್ಲ ಆತರ ಗಿಡ ಹೊಡಿತೀನಿ. ಒಪ್ಕೊಂತೀರೇನ್ರಿ? ಚೀಪು. ಎಲೆಕ್ಷನ್ ಇಟ್ಕೊಂತಾರ ಅಂತ ಎಲೆಕ್ಷನ್ ಹೋಗ್ರಿ, ಠೇವಣಿ ಠೇವಣಿ ಕಳ್ಕೊಂಡ್ಬಿಡ್ತೀರ ಹೋಗ್ರಿ. ಸರಿಯಾಗಿ ಹೇಳಿದ್ರಿ. ದುಶ್ಯಾಸನ ದ್ರೌಪದಿನ ಮುಟ್ಟಿ ಕೆಟ್ಟ, ರಾವಣ ಸೀತೆನ ಮುಟ್ಟದೇ ಕೆಟ್ಟ, ಕರ್ಣ ಇರೋ ಬರೋದೆಲ್ಲ ಕೊಟ್ಟು ಕೆಟ್ಟ, ದುರ್ಯೋಧನ ಒಂದಳ್ಳಿನೂ ಕೊಡಲ್ಲ ಅಂತ ಹೇಳಿ ಕೆಟ್ಟ. ಹೌದಾ? ಏಳು ಜನ ನಿತ್ಕೊಳ್ಳಿ, 11 ಜನ ನಿತ್ಕೊಳ್ಳಿ, ಈ ದೇಶ ಸರ್ವನಾಶ ಆಗೋದ್ ಗ್ಯಾರಂಟಿ. ಪಿತಾಜಿ ನೋಡ್ದ ನಮ್ ಉಪ್ಪಿ ಡೈಲಾಗ ಎಷ್ಟು ಸತ್ಯ ಇದೆ ಅಲ್ವಾ ಅದು ಹೇಳೋ ಮಾತಲ್ಲಿ. ಆದ್ರೆ ಇವಾಗ ಅದು ಏನ್ ಮಾಡುತ್ತೋ ಏನೋ. ಏನಾಯ್ತಲ್ಲ ಇವಾಗ ಪಿತಾಜಿ, ನಮ್ ಒಪ್ಪಿ KPJP ಪಕ್ಷದಿಂದ ಲಾಂಗ್ ಜಂಪ್ ಮಾಡ್ತೋ ಪಿತಾಜಿ. ಲಾಂಗ್ ಜಂಪ್ ಮಾಡ್ತೋ? ಎಲ್ಲಿಗ್ ಜಂಪ್ ಮಾಡ್ತಲ್ಲ ಪಿತಾಜಿ? ಹೊಸ ಪಕ್ಷ ಕಟ್ಟುತ್ತೀನಿ ಅಂತ ಜಂಪ್ ಮಾಡೈತೆ. ಅಯ್ಯೋ ದೇವ್ರೇ, ಹಂಗಾರೆ KPJP ಮಹೇಶ್ ಗೌಡನ್ ಪರಿಸ್ಥಿತಿ ಹೆಂಗಲ್ಲ? ಅಯ್ಯೋ ಪಿತಾಜಿ ಇಲ್ಲಿ ನೋಡು, ಮಹೇಶ್ ಗೌಡನ್ ಪರಿಸ್ಥಿತಿ ಹಿಂಗಾಗೈತೆ. ನೋಡು, ಈ ಭೂಮಿಲಿ ನಿಂತ ಏನಿಲ್ಲ ನೋಡು, ಈ ದೇಹನು ನಿಂತಲ್ಲ ನೋಡು, ಇದನ್ನ ಹೇಳ್ಕೊಟ್ಟು ನೀನಿಲ್ಲ ನೋಡು. ಲೇ ಹಂಗರೆ ಮುಂದೆ ಹೆಂಗಲ್ಲ ನಮ್ ಒಪ್ಪಿ ಭವಿಷ್ಯ? ಏ ಅದು ತಲೆ ಕೆಡಿಸ್ಕೊಳಲ್ಲ ಬುದ್ಧಿವಂತ ಪಿತಾಜಿ. ಇಲ್ ನೋಡು ಅಪ್ಪ, ಇನ್ನೊಂದೇ ಒಂದು ಮಾತು ಈ ದೇಶ ಈ ಜನಗಳ ಬಗ್ಗೆ ಮಾತಾಡಿದ್ರೆ ಇಲ್ಲೇ ಇಲ್ಲೇ ನಾನು ಹೆಣ ನೋಡ್ಬೇಕಾಗತ್ತೆ. ಏನ್ ಅನ್ಕೊಂಡಿದ್ಯಾ ಈ ದೇಶನ, ಏನ್ ಅನ್ಕೊಂಡಿದ್ಯಾ ಈ ಜನಗಳನ್ನ? ಇದುವರೆಗೂ ಈ ಜನನ ಈ ದೇಶನ ಪ್ರೀತಿಸ್ತಾ ಇದ್ದೆ, ಬರೀ ಪ್ರೀತಿಸ್ತಾ ಇದ್ದೆ ಅಷ್ಟೇ. ಈಗ ಈ ದೇಶನ ಈ ಜನನ ಪೂಜಿಸ್ತಾ ಇದ್ದೀನಿ. ಇವ್ರು ನನ್ನ ಪ್ರಾಣಕ್ಕಿಂತ ಹೆಚ್ಚು ಇನ್ಮೇಲೆ ನನಗೆ, ಗೊತ್ತಾಯ್ತಾ? ಈ ತರ ಹೇಳಿ ಪ್ರಜಾಕೀಯ ಅಂತ ಪಕ್ಷ ಶುರು ಮಾಡ್ತೀನಿ, ಆಮೇಲೆ ನೀವೇ ನೋಡಿ ಅಂತ ಹೇಳ್ತೋ. ಇಲ್ ನೋಡು ನೋಡಿ, ಅದೇ ಪ್ರಜಾಕೀಯದ ವೈಶಿಷ್ಟ್ಯ ಅಂದ್ರೆ ಅದೇ. ರಾಜಕೀಯ ರಾಜಕೀಯ ಜಗಳಾಡ್ಬೋದು, ಪ್ರಜಾಕೀಯದವ್ರ ಜೊತೆ ಯಾರು ಜಗಳಾಡಕ್ಕಾಗಲ್ಲ, ಎಲ್ಲ ಕರೆಕ್ಟ್ ಅನ್ಲೇಬೇಕು. ಉಪ್ಪಿ ಸರ್, ಪ್ರಜಾಕೀಯ ಅಂದ್ರೆ ಏನು? ಏನಂದ್ರೆ ನಮ್ಮ ದುಡ್ಡೆಲ್ಲ ಮೇಲೆ ಹೋಗ್ತಾ ಇದೆ, ಆ ದುಡ್ಡು ಒಂದೊಂದ್ ರೂಪಾಯಿ ಕೂಡ ಜನಕ್ಕೆ ವಾಪಸ್ ಮಾಡ್ಬೇಕು, ಇಷ್ಟೇ ಕಾನ್ಸೆಪ್ಟ್ ಪ್ರಜಾಕೀಯ ಅಂದ್ರೆ. ಸೂಪರ್. ಹಂಗಾರೆ ಕೊನೆದಾಗಿ ಏನ್ ಹೇಳ್ತೀರಾ ನೀವು? ಇಷ್ಟು ಮಾತ್ರ ಹೇಳ್ತೀರ ಅಷ್ಟೇ. ಓದ್ಲ ಓದ್ಲ ಓಟಿಲ್ಲಿ ಒತ್ತಲ ಡೆಮಾಕ್ರಸಿ ಪಟ್ಟೆ ಬಿಚಿ ರೋಡ್ ಚಂದ್ರಲ್ಲ ಬೆಕ್ಕರ್ಸು ಆರಲಿ ಪೊರ್ಕಿಲೋ ಸ್ಟಾರ್ಲ ಈ ಮ್ಯಾಜಿಕ್ 5 ವರ್ಷಕ್ಕೊಂದ್ಸಲ. ಕೇಳಿಸ್ಕಂಡ ಪಿತಾಜಿ ಉಪ್ಪಿ ಮಾತಾ? ಕೇಳಿಸ್ಕಂಡೆ ಕಂಡ್ಲ, ಅದು ಕರಾವಳಿ ಕಡೆದು ಏನ್ ಬೇಕಾದ್ರೂ ಮಾಡಬಹುದು. ನಮಿಗೆ ಉಗಿದು ನಮಿಗೆ ಬೈದು ನಮಿಗೆ ಒಡೆದು ನಮ್ ಕೈಯಲ್ಲೇ ಚಪ್ಪಳೆ ಒಡಿಸಿದ್ದು ಕಂಡ್ಲ. ಇಲ್ ನೋಡಲ್ಲ ನಮ್ ದೇಶ ಜನಗಳು, ನೋಡು ನೋಡು, ಒಂದ್ ಕೆನೆ ಕೊಡ್ರೆ ಸುಮ್ನೆ ನಿಂತಿರ್ತಾರೆ, ರಿಯಾಕ್ಟೇ ಮಾಡಲ್ಲ. ಅಂತ ಜನಗಳು ಇವರು ಇನ್ನೂ ಒಂದ್ ಕೆನೆ ಹೊಡಿಸ್ಕೊಂತಾರೆ. ನೋಡು ಇಂತ ಜನಗಳು ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇವ್ರಿಗೇನು ತರಿಯ ಕೆಲ್ಸ ಇಲ್ಲ ಅನ್ಕೊಂಬೇಡ, ತಮ್ ಕೆಲ್ಸ ಎಲ್ಲ ಬಿಟ್ಟು ನಿರ್ವಿಕಾರವಾಗಿ ನಿರ್ಭಾವದಿಂದ ನಿರ್ವೀರ್ಯರಾಗಿ ನಿರ್ಲಿಪ್ತತೆಯಿಂದ ನಿಸ್ಸಹಾಯಕರಾಗಿ ಆಗಿ ನಿಂತಿಯಾರ ನೋಡು. ಇದು ಇಂಡಿಯನ್ಸ್ ಅಂದ್ರೆ, ಇದು ಗ್ರೇಟ್ ಇಂಡಿಯನ್ಸ್ ಅಂದ್ರೆ. ಕಚರಾಗಳ ಸ್ಟುಪಿಡ್ ಇಡಿಯಟ್ ನರಾಸತ್ತ ನಿರ್ವೀರ್ಯ ನಪುಂಸಕ ನಾಮರ್ದಗಳ ಥೂ ಕಚರಾ ಕಂತ್ರಿ ಕಜ್ಜಿ ಬೀದಿ ನಾಯಿಗಳ ನೋಡು. ಜಾರ್ಸೋದ್ರು ಕೂಡ ಜನ್ಮ ಬಂಧುಗಳೇ ನೋಡಿ ಅವರು. ನೋಡ್ದೇನಲ್ಲ ಲೇ ನಡಿಯಲ್ಲ, ಏನು ಮಾತಾಡ್ದಂಗೆ ಉಪ್ಪಿ ಮನೆಗ್ ಹೋಗಿ ಒಂದ್ ಬೊಕ್ಕೆ ಕೊಟ್ಟು ವಿಶ್ ಮಾಡ್ಬಿಟ್ಟು ನಮಿಗೂ ಎರಡ್ ಕಡೆ ನಿಂತ್ಕೊಳಕ್ಕೆ ಜಾಗ ಕೊಡಿ ಸ್ವಾಮಿ ಅಂತ ಕೇಳ್ಬಿಟ್ಟು ಸೀದಾ ಮನೆಗ್ ಹೋಗಣ. ಬಾರ್ಲ ಬೇಗ, ಎತ್ತಲ್ಲ ನಿನ್ ಕಿತ್ತೋಗಿರೋ ಗಾಡಿನ. ಯಾವುದು
ಹೌದು ಸ್ವಾಮಿ.